ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರಿಂದ ಸಿಇಸಿ ಮೀಟಿಂಗ್ ಆರಂಭ ಆಗಿದೆ. 5 ಈಶಾನ್ಯ ರಾಜ್ಯಗಳ ಲೋಕಸಭಾ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಸೊ ಕರ್ನಾಟಕ ಸೇರಿ 70 ಲೋಕಸಭಾ ಸೀಟುಗಳು ಅಂತಿಮ ಆಗುವಂತಹ ಸಾಧ್ಯತೆ ಇದೆ. ಅದರ ಬಗ್ಗೆ ಈಗ ಸುದೀರ್ಘವಾಗಿ ಚರ್ಚೆ ನಡೀತಾ ಇರುವಂಥದ್ದು. ಡೆಲ್ಲಿಯಲ್ಲಿ ಸಿಇಸಿ ಮೀಟಿಂಗ್ ನಡೀತಾ ಇದೆ. ಕರ್ನಾಟಕ ಸೇರಿದಂತೆ 70 ಲೋಕಸಭಾ ಸೀಟುಗಳ ಪಟ್ಟಿ ಬಹುತೇಕ ಇವತ್ತು ಅಂತಿಮ ಆಗುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಕೇರಳ, ತೆಲಂಗಾಣ, ಇನ್ನು ಛತ್ತೀಸ್ಗಢ ಆಗಿರ್ಬೋದು, ಡೆಲ್ಲಿ ಜೊತೆಗೆ 5 ಈಶಾನ್ಯ ರಾಜ್ಯಗಳ ಲೋಕಸಭಾ ಅಭ್ಯರ್ಥಿಗಳ ಬಗ್ಗೆ ಈಗ ಸುದೀರ್ಘವಾಗಿ ಚರ್ಚೆ ನಡೀತಾ ಇದೆ. ಈ ಹಿಂದೆಯೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ರು, ಮೊದಲ ಪಟ್ಟಿಯಲ್ಲಿ ಎಲ್ಲ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗೋದಿಲ್ಲ, ಹಂತ ಹಂತವಾಗಿ ಮೊದಲ ಪಟ್ಟಿ ಅಥವಾ ಇನ್ನೊಂದು ಪಟ್ಟಿ ಬರುತ್ತೆ ಅಂತೇಳಿ. ಅಂದರೆ ಮೊದಲ ಪಟ್ಟಿಯಲ್ಲೇ ಎಲ್ಲ ಕ್ಷೇತ್ರಗಳ ಪಟ್ಟಿ ರಿಲೀಸ್ ಆಗಲ್ಲ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳಿದರು. ಹಾಗಾಗಿ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡೋದಕ್ಕೆ, ಸೊ ಮೊದಲ ಪಟ್ಟಿಗೆ ಯಾರಿಗೆಲ್ಲ ಅವಕಾಶ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಮೀಟಿಂಗ್ ಆರಂಭ ಆಗಿದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶೋಭ, ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಶೋಭ, ಈಗ ಸಾಕಷ್ಟು ಕುತೂಹಲ ಏನು ಅಂತಂದರೆ ಮೊದಲ ಪಟ್ಟಿ ರಿಲೀಸ್ ಆಗುತ್ತೆ, ಮೊದಲ ಪಟ್ಟಿಯಲ್ಲಿ ಕರ್ನಾಟಕ ರಾಜ್ಯ ಅಂತ ಬಂದಾಗ ಯಾರಿಗೆಲ್ಲ ಅವಕಾಶ ಸಿಗಬಹುದು ಅಂತೇಳಿ ಕಾಂಗ್ರೆಸ್ ಕಡೆಯಿಂದ. ಮೊದಲನೇದಾಗಿ ಕಾಂಗ್ರೆಸ್ ಈಗಾಗಲೇ ಒಂದಷ್ಟು ಸ್ಥಳೀಯ ಮಟ್ಟದಲ್ಲಿ ಒಂದಷ್ಟು ಸರ್ವೆಗಳನ್ನ ಮಾಡಿದ್ದಾರೆ, ಜೊತೆಗೆ ಕಾರ್ಯಕರ್ತರ ಒಂದಷ್ಟು ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿದ್ದಾರೆ. ವಿನಬಿಲಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಈಗ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳನ್ನ ಹಾಕುವಂತ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿದೆ. ಆ ನಿಟ್ಟಿನಲ್ಲಿ ಮೊದಲನೇದಾಗಿ ಮೊದಲ ಪ್ರಿಫರೆನ್ಸ್ ಇರೋದು ಹಾಲಿ ಸಚಿವರಿಗೆ ಕೊಡಬೇಕು ಅನ್ನೋ ಒಂದಷ್ಟು ಚರ್ಚೆಗಳು ಈಗ ಹೆಚ್ಚಿನ ಮಟ್ಟಿಗೆ ಕೇಳಬರ್ತಾ ಇದೆ. ಯಾಕೆಂತ ಹೇಳಿದ್ರೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇರ್ಬೋದು ಅಥವಾ ಹಾಲಿ ಸಚಿವರು ಇರ್ಬೋದು, ಇವರೆಲ್ಲರೂ ಸಹ ಒಂದಷ್ಟು ಪಾಪ್ಯುಲಾರಿಟಿ ಗೈನ್ ಮಾಡಿದ್ದಾರೆ. ಅಂದ್ರೆ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಒಂದಷ್ಟು ಗ್ಯಾರಂಟಿಗಳು ಬಂದಿದೆ. ಈ ಕಾರಣದಿಂದ ಲೋಕಸಭೆ ಚುನಾವಣೆಗೆ ಇವರನ್ನ ಸ್ಪರ್ಧಿಯಾಗಿ ಏನಾದ್ರೂ ಅನೌನ್ಸ್ ಮಾಡಿದ್ರೆ ಗೆಲ್ಲುವಂತ ಒಂದು ಚಾನ್ಸ್ ಜಾಸ್ತಿ ಇರತ್ತೆ ಅಂತ ಕಾಂಗ್ರೆಸ್ ಒಂದು ಲೆಕ್ಕಾಚಾರನ ಹಾಕೊಂಡಿದೆ. ಸೊ ಆ ಪ್ರಕಾರ ನೋಡೋದಾದ್ರೆ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಕಳೆದ ಬಾರಿನೂ ಸ್ಪರ್ಧೆ ಮಾಡಿದ್ರು, ಈ ಬಾರಿನೂ ಅವ್ರದೇ ಹೆಸರು ಬರ್ತಾ ಇದೆ. ಅವ್ರು ಯಾರು ಅಂತ ಹೇಳಿದ್ರೆ ಕೃಷ್ಣ ಬೈರೇಗೌಡ. ಸೊ ಈ ರೀತಿ ಒಂದಷ್ಟು ಹಾಲಿ ಸಚಿವರನ್ನ ಹಾಕುವ ಮೂಲಕ ಒಂದಷ್ಟು ಸೀಟ್ಗಳನ್ನ ಗೆಲ್ಲುವಂತ ಒಂದು ನಿಟ್ಟಿನಲ್ಲಿ ಒಂದಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಒಂದಷ್ಟು ಯಂಗ್ ಫೇಸಸ್ ನ ಪ್ರೊಜೆಕ್ಟ್ ಮಾಡ್ಬೇಕು ಅಂತ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಸಹ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ತಿಳಿಸಿರುವಂತದ್ದು. ಮುಖ್ಯವಾಗಿ ಯಾಕೆ ಅಂತ ಹೇಳಿದ್ರೆ ತೆಲಂಗಾಣ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಲಿತ ಪಾಠ ಅಂತ ಏನು ಅಂತ ಹೇಳಿದ್ರೆ ಯಂಗ್ ಫೇಸ್ ಅಂತ ಅಥವಾ ಒಂದು ಯುವ ಸಮುದಾಯದ ಒಂದಷ್ಟು ರೆಪ್ರೆಸೆಂಟೇಟಿವ್ಸ್ ಎಲೆಕ್ಟ್ರಾನ್ ಪಾಲಿಟಿಕ್ಸ್ ಬಂದ್ರೆ ಒಂದಷ್ಟು ಗೆಲ್ಲುವಂತ ಚಾನ್ಸಸ್ ಜಾಸ್ತಿ ಇರತ್ತೆ ಅಂತ ಕಾಂಗ್ರೆಸ್ ಈ ಒಂದು ಗೆಲುವಿನ ಒಂದು ಪಾಠ ಇಂದ ಕಲ್ತಿರುವಂತದ್ದು. ಸೊ ಅದೇ ನಿಟ್ಟಿನಲ್ಲಿ ಈ ಬಾರಿ ಹಾಲಿ ಸಚಿವರು ಮತ್ತೆ ಯುವ ಸಮುದಾಯಕ್ಕೆ ಒಂದಷ್ಟು ಮಣೆ ಹಾಕಕ್ಕೆ ಈಗ ಕಾಂಗ್ರೆಸ್ ಸಿದ್ಧತೆ ನಡೆಸಿದೆ. ಅದೇ ಪ್ರಕಾರ ಇವತ್ತು ಸಿಇಸಿ ಕಮಿಟಿ ಮೀಟಿಂಗ್ ಇದೆ. ಆ ಮೀಟಿಂಗ್ ಅಲ್ಲಿ ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರು ವರ್ಚುಯಲ್ ಆಗಿ ಜಾಯಿನ್ ಆಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇದ್ರ ಜೊತೆಗೆ ಇತರೆ ರಾಜ್ಯಗಳು, ಕೇರಳ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ಈ ರೀತಿ ಬೇರೆ ರಾಜ್ಯಗಳು ಮತ್ತೆ ಈಶಾನ್ಯ ರಾಜ್ಯಗಳೆಲ್ಲ ಒಂದಷ್ಟು ಮೀಟಿಂಗ್ಗಳು ನಡೆಯುತ್ತೆ. ಇವತ್ತು ತಪ್ಪಿದ್ರೆ ನಾಳೆ ನಾಡಿದ್ದು ಇನ್ನೊಂದ್ ಕೆಲವೇ ದಿನಗಳಲ್ಲಿ ಒಂದು 3-4 ದಿವಸದಲ್ಲಿ ಫಸ್ಟ್ ಲಿಸ್ಟ್ ಕಾಂಗ್ರೆಸ್ ಅನೌನ್ಸ್ ಮಾಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಮುಖ್ಯವಾಗಿ ಅವ್ರಿಗೆ ಕರ್ನಾಟಕ ಅನ್ನೋದು ಗೇಟ್ ವೇ ಆಗಿದೆ. ಉತ್ತರ ದಕ್ಷಿಣ ಭಾರತದ ಒಂದು ಡಿವೈಡ್ ಪಾಲಿಟಿಕ್ಸ್ ಅಂತ ಏನ್ ಕರೀತಾ ಇದ್ದಾರೆ ಬಿಜೆಪಿ ಅವರು, ಅದೇ ನಿಟ್ಟಿನಲ್ಲಿ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಹಿಡಿತ ಹೇಗಾದ್ರೂ ಮಾಡಿ ಸಾಧನೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಈಗಾಗಲೇ ಒಂದಷ್ಟು ಪ್ರಯತ್ನ ಮಾಡಿದೆ. ಎಂ ಕುಮಾರ್, ಪ್ರಶೋಭ, ಇದರ ಜೊತೆಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ರು, ಅಂದ್ರೆ ಮೊದಲ ಪಟ್ಟಿಯಲ್ಲಿ ಎಲ್ಲ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗೋದಿಲ್ಲ, ಎಲ್ಲ ಅಭ್ಯರ್ಥಿಗಳ ಹೆಸರು ಬರೋದಿಲ್ಲ ಅಂತೇಳಿ. ಅಂದ್ರೆ ಮೊದಲ ಪಟ್ಟಿಯಲ್ಲಿ ಯಾರು ಒಂದು ಫೈನಲ್ ಲಿಸ್ಟ್ ಏನಾಗ್ತಾರೆ ಅಂದ್ರೆ ಕನ್ಫರ್ಮ್ ಆಗಿ ಇವರಿಗೆ ಸಿಗಬೇಕು ಅನ್ನೋದು ಅಭ್ಯರ್ಥಿಗಳ ಲಿಸ್ಟ್ ರಿಲೀಸ್ ಆಗುತ್ತೆ. ಇನ್ನು ಉಳಿದಿರುವಂತ ಪಟ್ಟಿಯಲ್ಲಿ ಈಗ ಬಿಜೆಪಿಯಿಂದ ಕೆಲವೊಂದಿಷ್ಟು ನಾಯಕರು ಆ ಕಡೆ ಹೋಗುವಂತ ಎಲ್ಲ ಸಾಧ್ಯತೆ ಇದೆ. ಸೊ ಇದ್ರ ಬಗ್ಗೆ ಒಂದು ಕೆಲವೊಂದಿಷ್ಟು ಕ್ಷೇತ್ರಗಳನ್ನ ಉಳಿಸ್ಕೊಂಡು ಮತ್ತೆ ಎರಡನೇ ಪಟ್ಟಿಯನ್ನ ರಿಲೀಸ್ ಮಾಡುವಂತ ಸಾಧ್ಯತೆ ಇದೆಯಾ? ಆ ರೀತಿಯ ಪ್ಲಾನಿಂಗ್ ಇದೆಯಾ? ಖಂಡಿತವಾಗ್ಲೂ ಒಂದ್ ಕಡೆ ನೋಡಿದ್ರೆ ಕಾಂಗ್ರೆಸ್ ಬಿಜೆಪಿಗೆ ಗಾಳ ಹಾಕ್ತಾ ಇರೋ ಅಂತ ಒಂದು ಸುದ್ದಿ ಬರ್ತಾ ಇದೆ. ಆದ್ರೆ ಅದು ವಾಸ್ತವಕ್ಕೆ ಎಷ್ಟು ಹತ್ತಿರ ಅನ್ನೋದು ಅದು ಒಂದು ಯೋಚನೆ ಮಾಡ್ಬೇಕಾಗಿರೋಂತ ವಿಷಯ. ಯಾಕೆಂತ ಹೇಳಿದ್ರೆ ಒಂದಷ್ಟು ಜಿ ವಾಹಿನಿನೂ ಸೇರಿದಂತೆ ಜಿ ನ್ಯೂಸ್, ಸುದ್ದಿ ವಾಹಿನಿ ಮತ್ತೆ ಮ್ಯಾಟ್ರಿಕ್ ಸಂಸ್ಥೆ ಜಂಟಿಯಾಗಿ ನಡೆಸಿರುವಂತ ಒಂದು ಸರ್ವೆ ಪ್ರಕಾರ ನೋಡ್ತಾ ಹೋದ್ರು ಸಹ 370 ಎನ್ ಡಿ ಎ ಪಕ್ಷಕ್ಕೆ ಯಾವುದೇ ಒಂದು ವರ್ಸ್ಟ್ ಸಿನಾರಿಯೋಲ್ಲೂ ಸಹ 370 ಮೇಲೇನೆ ಸೀಟ್ಗಳು ಕಾಣಿಸ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ
ಬಿಜೆಪಿ ಅಥವಾ ಜೆಡಿಎಸ್ ಇಂದ ಬರೋರ ಸಂಖ್ಯೆ ಒಂದ್ ಸ್ವಲ್ಪ ಮಟ್ಟಕ್ಕೆ ಕಡಿಮೆನೆ ಇರುತ್ತೆ. ಒಂದ್ ಪಕ್ಷ ಜೆಡಿಎಸ್ ಇಂದ ಬಂದರೂ ಬರ್ಬೋದು, ಯಾಕೆ ಅಂತ ಹೇಳಿದ್ರೆ ಜೆಡಿಎಸ್ ಅನ್ನೋದು ಈಗ ಮೈತ್ರಿ ಆಗಿದೆ ಬಿಜೆಪಿ ಜೊತೆ. ಸೊ ಈ ಹಿನ್ನೆಲೆಯಲ್ಲಿ ಅಲ್ಲಿರುವಂತ ಒಂದು ಅಸಮಾಧಾನ ಜಾಸ್ತಿ ಆಗುವಂತ ಎಲ್ಲಾ ಲಕ್ಷಣಗಳು ಇದೆ. ಸೊ ಜಾಸ್ತಿ ಆಗಿದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಸೇರುವಂತದ್ದು ಮತ್ತೆ ಟಿಕೆಟ್ ಘೋಷಣೆ ಆಗುವಂತದ್ದು ಮಾಡುವಂತ ಒಂದು ಪ್ರಕ್ರಿಯೆ ಇದೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಆದ್ರೆ ಇದೇ ನಿಟ್ಟಿನಲ್ಲಿ ಈಗ ಆ ರೀತಿ ನೋಡಕ್ಕೋದ್ರೆ ಜಗದೀಶ್ ಶೆಟ್ಟರು ಸಹ ಕಾಂಗ್ರೆಸ್ ಅಲ್ಲಿ ಇದ್ರು, ಮತ್ತೆ ಬಿಜೆಪಿ ಗರ್ ವಾಪಸಿ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಈವರೆಗೂ ಸಹ ಬಿಜೆಪಿಯಲ್ಲೂ ಇನ್ನೂ ಕರ್ನಾಟಕದ ಲೆಕ್ಕಾಚಾರಕ್ಕೆ ಬಂದ್ರೆ ಈವರೆಗೂ ಯಾವುದೇ ಒಂದು ಲಿಸ್ಟ್ ಅನ್ನ ಅನೌನ್ಸ್ ಮಾಡಿಲ್ಲ. ಆದ್ರೆ ಮುಂದೆ ಎರಡನೇ ಪಟ್ಟಿಯಲ್ಲಿ ಒಂದಷ್ಟು ಕರ್ನಾಟಕದ ಒಂದಷ್ಟು ಲೋಕಸಭಾ ಕ್ಷೇತ್ರದ ಒಂದಷ್ಟು ಹೆಸರುಗಳು ಬರುವಂತ ಚಾನ್ಸ್ ಇರುತ್ತೆ. ಸೊ ಅದಕ್ ಮುಂಚೆ ಕಾಂಗ್ರೆಸ್ ಮೊದಲ ಪಟ್ಟಿ ಬಿಡುಗಡೆ ಮಾಡೋ ನಿಟ್ಟಿನಲ್ಲಿ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಅಲ್ಲಿ ಅವರು ಒಂದು ಕಾಂಗ್ರೆಸ್ ಒಂದಷ್ಟು ಲೆಕ್ಕಾಚಾರ ಹಾಕೋದೇ ಇದಾರೆ. ಪಟ್ಟಿನ ಅನೌನ್ಸ್ ಮಾಡಿದ ತಕ್ಷಣ ಆ ಒಂದು ಅಭ್ಯರ್ಥಿ ಏನೇ ಪ್ರಾಬ್ಲಮ್ ಇದ್ರು ಆ ಲೋಕಸಭಾ ಕ್ಷೇತ್ರದಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇದ್ರು ಸಹ ಅದನ್ನ ಸರಿಪಡಿಸ್ಕೊಂಡು ಪ್ರಚಾರ ಮಾಡುವಂತದ್ದು ಇರ್ಬೋದು ಅಥವಾ ಸ್ಥಳೀಯ ಸಮಸ್ಯೆಗಳನ್ನ ಒಂದಷ್ಟು ಆಡಳಿತ ಬಿಜೆಪಿ ವಿರುದ್ಧ ಒಂದಷ್ಟು ಮಾತಾಡೋದಿರ್ಬೋದು ಮತ್ತೆ ಜನರ ಮತ ಸೆಳೆಯಕ್ಕೆ ಒಂದಷ್ಟು ಕೆಲಸ ಮಾಡ್ತಾರೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಈಗ ಮೊದಲ ಪಟ್ಟಿಯಲ್ಲಿ 30-70 ಸ್ಥಾನದಲ್ಲಿ ಕರ್ನಾಟಕದ ಪೈಕಿ ನೋಡೋದಾದ್ರೆ ಮಿನಿಮಮ್ ಅಂದ್ರೂ ಒಂದು 10-15 ಸ್ಥಾನ ಅನೌನ್ಸ್ ಆಗುವಂತ ಎಲ್ಲಾ ಸಾಧ್ಯತೆ ಇದೆ ಹೇಮಕುಮಾರ್. ಓಕೆ, ಥ್ಯಾಂಕ್ ಯು ಪ್ರಶೋಭ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.